हेलो गाइस, वेलकम बैक टू माय अपडेट्स एजुकेशनल यूट्यूब चैनल एसएसएलसी अपडेट के निम्गे स्वागत गाइस। फाइनली निम्मोंदु एसएसएलसी विद्यार्थिगळिगे निम्गे एनोंदु कन्फ्यूजन इत्तु एसएसएलसी एग्जाम कैंसल आगुत्ता आगल्वा अंत एनोंदु कन्फ्यूजन इत्तु इवत्तोंदु फाइनल आगुत्ते अंत हेळिदे। ಇವತ್ತು ಒಂದು ದಿವಸ ವೇಟ್ ಮಾಡಿ ಅಷ್ಟೇ, ನೀವಿನ್ನ ರದ್ದಾಗೋದ್ರ ಬಗ್ಗೆ ಯಾರು ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಇವತ್ತೊಂದು ದಿನ ವೇಟ್ ಮಾಡಿ ಹೈಕೋರ್ಟಿಂದ ಏನು ಡಿಸಿಷನ್ ಬರುತ್ತೆ ಆ ಡಿಸಿಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ। ಫೈನಲಿ ನಿಮಗೆ ಡಿಸಿಷನ್ ಬಂದಿದೆ। ಇದು ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಸ್ಯಾಡ್ ನ್ಯೂಸ್ ಆದರೆ ತಂದಿದೆ ಈ ಒಂದು ಡಿಸಿಷನ್ನು। ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟಿದ್ದರು, ನಾವು ಪ್ರಯತ್ನ ಪಟ್ವಿ, ಆದರೆ ಈಗ ಫೈನಲಿ ಏನಾಗಿದೆ ಅಂದರೆ ಹೈಕೋರ್ಟಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ರದ್ದು ಮಾಡಲ್ಲ ಅಂತ ಹೇಳಿದ್ದಾರೆ। ನಿಮ್ಮದು ಏನೊಂದು ಕೇಸ್ ಇತ್ತು ಆ ಒಂದು ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ, ಅಂದರೆ ನಿಮ್ಮದು ಇನ್ನು ಆ ಕೇಸು ಏನು ಉಪಯೋಗನೇ ಇಲ್ಲ, ಆಲ್ರೆಡಿ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಕೇಸನ್ನು। ಇವತ್ತು ಯಾವುದೇ ಒಂದು ಪರೀಕ್ಷೆ ರದ್ದಾಗುತ್ತೆ ಅನ್ನೋದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇನ್ಮೇಲೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ। ಇಷ್ಟು ದಿವಸದಿಂದ ಥಿಂಕ್ ಮಾಡ್ತಿದ್ರು, ಅವರು ಟೈಮ್ ಟೇಬಲ್ ಒಂದು ಅನೌನ್ಸ್ ಮಾಡಿದಾಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಗೆದ್ದೇ ಗೆಲ್ತೀವಿ, ಹೈಕೋರ್ಟಲ್ಲಿ ಕೇಸ್ ಹಾಕಿ ಪ್ರಯತ್ನ ಪಡೋಣ ಅಂತ ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಂತಿದ್ರು। ಆದರೆ ಈಗ ಹೈಕೋರ್ಟಲ್ಲೂ ಕೇಸ್ ಆಯಿತು, ಎಲ್ಲ ಆಯಿತು, ಇನ್ನು ಯಾವ ಕೋರ್ಟಲ್ಲಿ ಕೇಸ್ ಹಾಕಿದ್ರು ನಿಮ್ಮ ಒಂದು ಪರೀಕ್ಷೆ ಆದರೆ ರದ್ದಾಗಲ್ಲ ಗಾಯ್ಸ್। ಇದು ನಿಮಗೆ ಒಂಥರ ನೋವು ತರ್ಬೋದು, ನಿಮ್ಗೆ ಕೋಪನೂ ಬರ್ಬೋದು, ಆದರೆ ನಿಮಗೆ ನಾನು ಮತ್ತೆ ಓಪ್ಸ್ ಕೊಟ್ಟು ನಿಮಗೆ ರದ್ದಾಗೇ ಆಗುತ್ತೆ ಅಂತ ನಿಮಗೆ ಓಪ್ಸ್ ಕೊಡೋಕ್ಕಂತೂ ಹೋಗಲ್ಲ। ನಾನು ಯಾವಾಗ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ರು ಅದ್ರ ನೆಕ್ಸ್ಟ್ ಡೇಯಿಂದನೇ ಹೇಳ್ತಿದ್ದೀನಿ ನಿಮಗೆ ಹೈಕೋರ್ಟಲ್ಲಿ ಹಾಗೆ ಆಗುತ್ತೆ ಅಂತ ನಾನು ಹೇಳಲ್ಲ ಅಂತ ನಿಮ್ಗೆ ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ। ಯಾಕಂದರೆ ಈಗ ಅವರು ಒಂದು ಟೈಮ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿ ಆಲ್ ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ರದ್ದಾಗೇ ಆಗುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ। ಅದ್ರಿಗೆ ನಾನು ಪ್ರತಿ ವೀಡಿಯೋದಲ್ಲಿ ಈ ನಡುವೆ ಎಸ್ ಎಸ್ ಎಲ್ ಸಿ ವೀಡಿಯೋಸ್ ಮಾಡ್ತಿದ್ದಾವಾಗ ಪ್ರತಿ ವೀಡಿಯೋದಲ್ಲೂ ಹೇಳ್ತಿದ್ದೆ ಎಲ್ಲ ವಿದ್ಯಾರ್ಥಿಗಳು ಓದೋದು ಓದ್ತೀರಿ, ಓದೋದು ಓದ್ತೀರಿ, ನಾಲೆಜ್ ವೇಸ್ಟ್ ಆಗಲ್ಲ ಅಂತ ಗೈಸ್। ಅದರಿಂದ ಈಗ ನೋಡಿ ಫೈನಲ್ ಡಿಸಿಷನ್ ಬಂದಿದೆ, ಇನ್ನು ನಿಮಗೆ 1 ವೀಕ್ ಟೈಮ್ ಇದೆ, ನೀವು ಸುಮ್ಮನೆ ರದ್ದಾಗುತ್ತೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಂತೂ ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ। ಅವ್ರಿಗೆ ಹೇಳೋಣ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೀಟ್ ಆಗೋಣ, ಮಮತಾ ಶರ್ಮಾ ಮ್ಯಾಮ್ಗೆ ಹೇಳೋಣ, ಅವ್ರಿಗೆ ಹೇಳೋಣ ಇವ್ರ ಹೆಲ್ಪ್ ತಗೊಳ್ಳೋಣ ಅಂತ ಯಾವ ಒಂದು ವಿದ್ಯಾರ್ಥಿಗಳು ಥಿಂಕ್ ಮಾಡೋಕ್ಕೆ ಹೋಗಬೇಡಿ। ಓದೋದು ಓದೋದು ಇನ್ಮೇಲೆಯಿಂದ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಓದೋದ್ರಲ್ಲಿ ಯಾವುದಾದ್ರು ಹೆಲ್ಪ್ ಬೇಕಂದರೆ ನಮ್ಮ ಸೈಡಿಂದ ನಾನು ಹೆಲ್ಪ್ ಮಾಡೋಕ್ಕಂತೂ ರೆಡಿ ಮತ್ತೆ ನಿಮಗೆ ಪರೀಕ್ಷೆ ರದ್ದು ಬಗ್ಗೆ ಅಂತೂ ನಾನು ಮಾತ್ರ ಇನ್ನೂ ಹೆಲ್ಪ್ ಮಾಡ, ಯಾಕಂದರೆ ಗಾಯ್ಸ್ ನೋಡಿ ಇನ್ನು ಪರೀಕ್ಷೆ ರದ್ದು ಬಗ್ಗೆ ನಾವು ಥಿಂಕ್ ಮಾಡಿದ್ರೆ ನಮ್ಮಷ್ಟು ಇದು ಯಾರೂ ಇರಲ್ಲ, ಅದರಿಂದ ನಾವೇ ನಮ್ಮ ಲೈಫ್ ಹಾಳಾಗುತ್ತೆ। ಮತ್ತೆ ರದ್ದಿಗೆ ಅಂತ ನಾವೇನಾದರೂ ಪ್ಲ್ಯಾನ್ ಮಾಡಿದ್ರೆ ನಮ್ಮದು ಒಂದು ಲೈಫ್ ಹಾಳಾಗುತ್ತೆ। ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ಬೋದು, ಹಂಗೆ ಮಾಡ್ತಿದ್ರಿ, ಹಿಂಗೆ ಮಾಡ್ತಿದ್ರಿ, ಹಂಗಾಯಿತು ಹಿಂಗಾಯಿತು ಅಂತ ಏನೇನೋ ಕಾಮೆಂಟ್ ಹಾಕ್ಬೋದು। ನೀವು ಯಾರ್ಯಾರು ಏನೇನು ಕಾಮೆಂಟ್ ಹಾಕ್ತಿರೋ ನನಗೆ ಆ ಕಾಮೆಂಟ್ ಜೊತೆ ನನಗೆ ಅವಶ್ಯಕತೆ ಇಲ್ಲ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಿರ್ತೀನಿ। ನೀವು ಪಿ ಯುಗೆ ಹೋದ್ರೂ ಪಿ ಯು ಅಪ್ಡೇಟ್ಸ್ ಕೊಡ್ತಿರ್ತೀನಿ, ನೀವು ಡಿಗ್ರಿಗೆ ಹೋದರೆ ಡಿಗ್ರಿ ಅಪ್ಡೇಟ್ಸು, ಅದ್ರ ಜೊತೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ಎಲ್ಲ ಒಂದು ಅಪ್ಡೇಟ್ಸ್ ಅಂತೂ ನಿಮಗೆ ಕೊಡೋದು ಕೊಡ್ತಾನೆ ಇರ್ತೀನಿ ವಿದ್ಯಾರ್ಥಿಗಳು। ನೀವ್ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಏನು ಯಾವ್ಯಾವ ಎಕ್ಸಾಮ್ 9th ಅಲ್ಲೆಲ್ಲ ಮಾಮೂಲಿ ಎಕ್ಸಾಮೇ ಬರ್ದಿರ್ತೀರ, 240 MCQ ಇರುತ್ತೆ, 240 MCQ ಸ್ಟಿಕ್ ಹಾಕೊಂಬಂದ್ರೆ ನಿಮ್ಗೆ ಏನು ಗೈಸ್ ನೋಡಿ, 240 MCQ ಅಲ್ಲಿ ಜಸ್ಟ್ ನೀವು ಒಂದ್ಸರಿ, ನಿನ್ನೆ ಕೂಡ ಹೇಳ್ತಿದ್ದೆ ನಿಮಗೆ ಈ ನಡುವೆ ಹೇಳ್ತಾನೆ ಇದ್ದೀನಿ, ಒಂದ್ಸರಿ ನಿಮ್ಮಷ್ಟಕ್ಕೆ ನೀವೇ ಮನೆಯಲ್ಲಿ ಒಂದು 240 questions ರೆಡಿ ಮಾಡ್ಕೊಳ್ಳಿ, ಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ದು ಒಂದು ರೆಡಿ ಮಾಡಿಕೊಂಡು ನೀವು ಒಂದ್ಸರಿ ಅಟೆಂಡ್ ಮಾಡಿ ನೋಡಿ, ನೀವು ಓದ್ಕೊಳ್ದೇನೆ ಅಟೆಂಡ್ ಮಾಡಿ ನೋಡಿ ಒಂದು ಟೈಮು, ಏನು ನೋಡ್ಕೊಳ್ಳಿ ನಿಮ್ಮದು ಕರೆಕ್ಟ್ ಆಗಿರುತ್ತೆ। ಕೆಲವೊಂದು ವಿದ್ಯಾರ್ಥಿಗಳು ಹೋಗ್ಲಿ ಬಿಡಿ ಬ್ರೋ ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ನನಗೇನಂತೆ, ನನಗೆ ನೇಮ್ ಬರೆದ್ಬಿಟ್ಟು ಬರ್ತೀನಿ ಪಾಸ್ ಆಗಿ ಹೋಗ್ತೀವಿ ಅಂತಾರೆ, ಆ ಥರ ಮಾಡೋ ಬದಲು ಹೆಂಗೂ ಟೈಮ್ ಕೊಟ್ಟಿರ್ತಾರೆ ನಿಮ್ಗೆ ಬರೆಯೋಕ್ಕೆ, ನೀವು ಹೋಗಿ ಟಿಕ್ ಹಾಕಿ ಬನ್ನಿ, ಅದರಿಂದ ನಿಮ್ಗೆ ಏನಾದರೂ ಲಾಸ್ ಆಗುತ್ತಾ ಹೇಳಿ ಗಾಯ್ಸ್, ಏನಾದರೂ ಲಾಸ್ ಆಗುತ್ತಾ, ನೀವು ಜಸ್ಟ್ ಹೋಗಿ ಟಿಕ್ ಹಾಕ್ಬಿಟ್ಟು ಬರೋದ್ರಿ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ 4 ಆಪ್ಷನಲ್ಲಿ 1 ಆಪ್ಷನ್ಗೆ ಟಿಕ್ ಹಾಕಿ ಬನ್ನಿ। ಮತ್ತು ಈ ಗುಡ್ ಮಾರ್ಕ್ಸ್ ತಗೊಳ್ಳೋ ನೋಡಿ, ಇದು ಗುಡ್ ಮಾರ್ಕ್ಸ್ ತಗೊಳ್ಳೋಕ್ಕೆ ನಿಮಗೆ ಒಳ್ಳೆ ಒಂದು ನೋಡಿ, ನಿಮಗೆ ಈ ಗುಡ್ ಮಾರ್ಕ್ಸ್ ತಗೊಳ್ಳೋಕ್ಕೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆ, ಯಾಕಂದರೆ ಓದ್ಕೊಂಡು ಪ್ಲೀಸ್ ನೀವು ಕೇಳ್ಬೋದು ಎಲ್ಲವನ್ನೂ ಹೇಳ್ತೀರಾ, ನಮಗೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಸರ್ ಅಂತ ಹೇಳ್ತೀರಿ ಗೈಸ್, ನನಗೂ ಗೊತ್ತು ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ನನಗೂ ಗೊತ್ತು ಆನ್ಲೈನ್ ಕ್ಲಾಸಸ್ ನಡೆದಿಲ್ಲ ಅದು ಗೊತ್ತು, ಆದರೆ ಈಗ ಕ್ಯಾನ್ಸಲ್ ಮಾಡಿಲ್ಲ ಅಲ್ಲ, ಆದ್ದರಿಂದ ಪ್ಲೀಸ್ ನಮ್ಮ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಏನಂದರೆ ನೀವು ಪ್ಲೀಸ್ ಓದಿ ಓದಿ, ಈಗ ಗುಡ್ ಮಾರ್ಕ್ಸ್ ತಗೊಳಕ್ಕೆ ಒಂದು ಒಂದು ಒಳ್ಳೆಯ ಒಂದು ಅವಕಾಶ ಇದೆ, ಆದ್ದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ಓದ್ಕೊಳ್ಳಿ ಓದ್ಕೊಳ್ಳಿ, ಒಂದು ಅರ್ಧ ಆದರೂ ಓದ್ಕೊಳ್ಳಿ, ಚೆನ್ನಾಗಿ ಟಾಪರ್ಸ್ ಯಾರಿದ್ರು ಪ್ಲೀಸ್ ಎಲ್ಲ ಓದ್ಕೊಳ್ಳಿ, ನೀವು ಏನೂ ನಮ್ಗೆ ಬರಲ್ಲ ಸರ್ ಓದ್ಕೊಳ್ಳೋದೆ ಅನ್ನೋರು ನೀವು ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ, ಆದರೆ ನಿಮ್ಗೆ ಬರಲ್ಲ ಅಂದ್ಬಿಟ್ಟು ನೀವು ಎಕ್ಸಾಮಲ್ಲಂತೂ 1 MCQ ಮಿಸ್ ಮಾಡಬಾರ್ದು ನೋಡಿ। ನಮ್ಮ ಚಾನಲ್ ವ್ಯೂವರ್ಸ್ ಯಾರಿದ್ದಾರೆ, ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ, 240 MCQ ಟಿಕ್ ಆಗಿ ಬರಲೇ ಬರ್ಬೇಕು ಗಾಯ್ಸ್, ಮತ್ತೆ ನಿಮ್ಗೆ ಪ್ಲೀಸ್ ನೀವು ಹಾಕೆ ಬರಬೇಕು, ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಬಿಡಿ, ಮತ್ತೆ ನೀವು ಎಕ್ಸಾಮ್ ಮುಂದೆ ದಿನ ಹೇಳ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ಟಿಕ್ ಆಗಿ ಬನ್ನಿ, ಈ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ, ಈ ಥರ ಎಲ್ಲ ನೀವು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿಬಿಟ್ಟು ಒಂದು ಎಕ್ಸಾಮ್ ಬರೀರಿ ಅಂತ ನಾನು ನಿಮಗೆ ಹೇಳ್ತೀನಿ ಬಿಡಿ। ಯಾವ ಒಂದು ವಿದ್ಯಾರ್ಥಿಗಳು ಟೆನ್ಷನ್ ತಗೋವಂಥ ಅವಶ್ಯಕತೆ ಆದರೆ ಇದ್ದೇ ಇಲ್ಲ, ನಾನು ಹೇಳ್ಕೊಡ್ತೀನಿ ಬಿಡಿ ಯಾವ ಥರ ಒಂದು ಎಕ್ಸಾಮ್ಸ್ ಬರೀಬೇಕು ಏನು ಅಂತ।
ಆದ್ರೆ ಇನ್ಯಾವೊಂದು ವಿದ್ಯಾರ್ಥಿ ಪರೀಕ್ಷೆ ರದ್ದು ಬಗ್ಗೆ ಅಂತ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಸತತವಾಗಿ ನಮ್ಮ ಚಾನಲ್ ಕಡೆಯಿಂದ ಅಂತೂ ನಿಮಗೆ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ನಿಮಗೆ ಹೆಲ್ಪ್ ಮಾಡೋದಂತೂ ನಾನು ಬಿಡಲ್ಲ ವಿದ್ಯಾರ್ಥಿಗಳಿಗೆ. ಯಾರು ಏನೇ ಅಂದ್ಕೊಂಡ್ರು ನಂಗೆ ಬೇಕಾಗಿಲ್ಲ. ಯಾಕಂದರೆ ಒಬ್ಬರು ಪಬ್ಲಿಕಲ್ಲಿ ಬಂದು ಏನಾದರೂ ಮಾಡುವಾಗ ಅನ್ನೋವ್ರು ಎಷ್ಟೋ ಜನ 90% ಸಪೋರ್ಟ್ ಮಾಡಿದ್ರೆ 10% ಏನಂದರೆ ಅದು ಬೈಯೋವರು ಇರ್ತಾರೆ. ನನಗೆ ಆ 10% ಬಗ್ಗೆ ನನಗೆ ಬೇಕಾಗಿಲ್ಲ, ಅದ್ರ ಬಗ್ಗೆ ಚಿಂತೆನೂ ಇಲ್ಲ. ನನಗೆ 90% ಮುಖ್ಯ. 90% ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಹಾಕ್ತಿರ್ತಾರೆ, ನಮಗೆ ಒಳ್ಳೆ ಕಾಮೆಂಟ್ಸ್ ಹಾಕೋ ವಿದ್ಯಾರ್ಥಿಗಳು ಮುಖ್ಯ. ಯಾವ ಏನೇನೋ ನೆಗೆಟಿವ್ ಮಾತಾಡ್ಕೊಂಡು ನೆಗೆಟಿವ್ ಕಾಮೆಂಟ್ ಹಾಕೋರು ಬೇಕಿಲ್ಲ. ನೋಡೋಣ, ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ಅಂದರೆ ನೋಡಿ, ಹೈಕೋರ್ಟಲ್ಲಂತೂ ಕೋರ್ಟ್ ಡಿಸ್ಮಿಸ್ ಆಗಿದೆ. ಹೈಕೋರ್ಟ್ ಮೇಲೆ ಯಾವ ಒಂದು ವಿದ್ಯಾರ್ಥಿಗಳು ಇನ್ಮೇಲೆ ಹೋಪ್ಸ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಫೈನಲಾಗಿ ಇದು ಹೇಳ್ತಿದ್ದೀನಿ, ನಿಮ್ಗೆ ಇನ್ನೂ ಏನಾದರೂ ಬೇಕಂದರೆ ಎಲ್ಪೂ ಇಲ್ಲ ಅಪ್ಡೇಟ್ ಬೇಕಂದರೆ ನಿಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಗೈಸ್. ನೋಡೋಣ ಏನು ಮಾಡೋಣ. ಆದರೆ ಪರೀಕ್ಷೆ ರದ್ದು ಬಗ್ಗೆ ನಾವು ಥಿಂಕ್ ಮಾಡೋದು ಬೇಡ. ಓದೋದ್ರ ಬಗ್ಗೆ ಏನಾದರೂ ನಿಮಗೆ ಬೇಕಂದರೆ ಹೇಳಿ, ಮಾಡೋಣ ಎಲ್ಪ್ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಗುಡ್ ಅಪ್ಡೇಟ್ ಜೊತೆ.